ಚಿತ್ರೀಕರಣದ ವೇಳೆ ದುರಂತ ನಡೆದರೆ ನಿರ್ದೇಶಕರೇ ಹೊಣೆ. ಹೌದು, ಕನ್ನಡ ಚಲನಚಿತ್ರಗಳ ಸಾಹಸ ಶೂಟಿಂಗ್ ವೇಳೆ ಯಾವುದೇ ದುರಂತ ಸಂಭವಿಸಿದರೆ ಅದಕ್ಕೆ ನಿರ್ದೇಶಕರೇ ನೇರ ಹೊಣೆ ಎಂದು ರಾಜ್ಯ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸಾರಾ ಗೋವಿಂದು ಹೇಳಿದ್ದಾರೆ. ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ರಾಕ್ಲೈನ್ ವೆಂಕಟೇಶ್, ಸಾರಾ ಗೋವಿಂದು ಮತ್ತು ಮುನಿರತ್ನ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಮಾಸ್ತಿಗುಡಿ ಸಿನಿಮಾ ಶೂಟಿಂಗ್ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವ ನಟರಾದ ಅನಿಲ್ ಮತ್ತು ಉದಯ್ ಕುಟುಂಬಗಳಿಗೆ ಈಗಾಗಲೇ ಸರ್ಕಾರ ಪರಿಹಾರ ಘೋಷಿಸಿದೆ. ಚಿತ್ರರಂಗ ಕೂಡ ಮೃತರ ಕುಟುಂಬದ ನೆರವಿಗೆ ಸದಾ ಸಿದ್ಧವಿದೆ ಎಂದಿದ್ದಾರೆ. ಎಲ್ಲ ಚಿತ್ರರಂಗದಲ್ಲಿ ಎಲ್ರಿಗೂ ಸಹ ದುಃಖ ಇದೆ. ಈ ಘಟನೆ ನಡೀಬಾರ್ದಾಗಿತ್ತು. ಈಗ ಇನ್ನು ಮುಂದೆ ಇಂಥ ಘಟನೆಗಳು ನಡೀಬಾರ್ದು ಅನ್ನೋ ಆಲೋಚನೆಯಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ನಿರ್ದೇಶಕರ ಆಯಾ ಸಂಘದವ್ರನ್ನ ಕರೆಸಿ ಯಾವ ರೀತಿ ಇನ್ನ ಮೇಲೆ ಯಾರು ಚಿತ್ರೀಕರಣ ಮಾಡಿದ್ರು ಅವರವರೇ ಜವಾಬ್ದಾರರಾಗ್ತಾರೆ. ನಿರ್ಮಾಪಕನಿಗೆ ಅವನು ಹಣ ಹೂಡೋದು ಮಾತ್ರ ಅವನ ಜವಾಬ್ದಾರಿ ಆಗಿರುತ್ತೆ. ನಿರ್ಮಾಪಕ ಹಿಪ್ಪುನಹಳ್ಳಿ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡೋಂಥದ್ದು ಆ ಸಂದರ್ಭಕ್ಕೆ ತಕ್ಕಂತೆ ಆ ಚಿತ್ರಕ್ಕೆ ಏನು ಬೇಕು, ಒಂದು ಹೆಲಿಕಾಪ್ಟರ್ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅವರಿನ್ನೂ ಆ ಬೋಟು ಎಷ್ಟು ಕೇಳಿದ್ರು ಕೊಡೋಕೆ ಅವ್ರು ತಯಾರಿದ್ದಾರೆ, ಕೊಡ್ತಾ ಇದ್ರು. ಏನು ಬೇಕಾದರೂ ನಿರ್ಮಾಪಕ ಕೊಡ್ತಾನೆ. ನಿರ್ಮಾಪಕ ಏನಾದರೂ ಒಂದು ವೇಳೆ ಅವತ್ತು ಕೊಟ್ಟಿಲ್ಲ ಅಂದಿದ್ರೆ ಅದು ನಿರ್ಮಾಪಕನ ತಪ್ಪಾಗ್ತಾ ಇತ್ತು. ಪ್ರತಿಯೊಂದು ಒದಗಿಸಿದ್ದಾನೆ ನಿರ್ಮಾಪಕ. ಈ ಘಟನೆ ಆದಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಆ ಕುಟುಂಬಕ್ಕೆ ಯಾವ್ಯಾವ ಥರ ಸ್ಪಂದಿಸಬೇಕು ಚಿತ್ರರಂಗ ಅನ್ನೋದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಚಿತ್ರರಂಗಕ್ಕೆ ಎಚ್ಚರಿಕೆ ಗಂಟೆ, ಆಯಾಯ ಜವಾಬ್ದಾರಿಯನ್ನು ಸಂಬಂಧಪಟ್ಟವರು ವಹಿಸಿಕೊಂಡು ಇವತ್ತು ನಿಮ್ಮ ನನ್ನ ನಿರ್ಮಾಪಕ, ಅದರಲ್ಲೂ ವಿಶೇಷವಾಗಿ ಸುಂದರ್ ಅವರು ಇವತ್ತು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಯಾವ ತಪ್ಪಿಗೆ ಯಾವ ಶಿಕ್ಷೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಇರಲಿ, ಈಗಾಗಲಿ ಪೂಜಾ ಗಾಂಧಿಗೆ ಡಾಕ್ಟರೇಟ್ ಪದವಿ. ಇದೀಗ ಮಳೆ ಹುಡುಗಿ ಪೂಜಾ ಗಾಂಧಿ ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದ ಸುದ್ದಿ ಬಂದಿದೆ. ವಿಷಯ ಏನಪ್ಪಾ ಅಂದ್ರೆ, ದಕ್ಷಿಣ ಕೊರಿಯಾದ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯೊಂದು ಪೂಜಾ ಗಾಂಧಿ ಅವರಿಗೆ ಡಾಕ್ಟರೇಟ್ ಕೊಟ್ಟಿದೆಯಂತೆ. ಕನ್ನಡ ಚಿತ್ರರಂಗದಲ್ಲಿ ಸಲ್ಲಿಸಿರೋ ಗಣನೀಯ ಸೇವೆಗೆ ಇದನ್ನ ಕೊಡಲಾಗಿದೆಯಂತೆ. ಇನ್ನು ನಮ್ಮ ಕಡೆಯಿಂದ ಕಾಂಗ್ರಾಟ್ಸ್ ಡಾಕ್ಟರ್ ಪೂಜಾ ಮೇಡಮ್ಗೆ. ಬಿಆರ್ ಪಂತಲು ಕುರಿತ ಸಾಕ್ಷ್ಯ ಚಿತ್ರ ಹಾಗೂ ಪುಸ್ತಕ ಬಿಡುಗಡೆ. ದಕ್ಷಿಣ ಭಾರತದ ಖ್ಯಾತ ನಿರ್ದೇಶಕ ಬಿಆರ್ ಪಂತಲು ಅವರ ಕುರಿತಾದ ಸಾಕ್ಷ್ಯ ಚಿತ್ರ ಹಾಗೂ ಪುಸ್ತಕವನ್ನ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಹೊರ ತರಲಾಗ್ತಿದೆ. ಪತ್ರಕರ್ತ ಜೋಗಿ ಅವರು ನಿರ್ದೇಶನದ ಸಾಕ್ಷ್ಯ ಚಿತ್ರ ಕನ್ನಡದ ಮೊದಲ ಮೇಷ್ಟ್ರು ಹಾಗೂ ಆನಾ ಪ್ರಹ್ಲಾದ್ ರವರು ಬರೆದಿರುವ ಧಣಿವಿಲ್ಲದ ಧಣಿ ಪುಸ್ತಕವನ್ನ ಇಂದು ಸಂಜೆ ಬಿಡುಗಡೆ ಮಾಡಲಾಗ್ತಿದೆ. ಜಯಲಿಂದ ಯಾರ ಕೈಗೂ ಸಿಗ್ಲಿಲ್ಲ. 25ನೇ ದಿನದತ್ತ ರಾಮ ರಾಮ ರೇ. ಹೌದು, ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಜನಪ್ರಿಯವಾಗ್ತಿರುವ, ಹೊಸ ಹೊಸ ಪ್ರೇಕ್ಷಕರನ್ನ ಸೆಳೆಯುತ್ತಿರುವ ಜಬರ್ದಸ್ತ್ ಸದಭಿರುಚಿಯ ಚಿತ್ರ ರಾಮ ರಾಮ ರೇ ಇದೀಗ ಎಲ್ಲಾ ಕಡೆ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಸದ್ಯ ಚಿತ್ರ ಗ್ರ್ಯಾಂಡ್ 25ನೇ ದಿನದತ್ತ ಮುನ್ನುಗ್ತಿದೆ. ಧಾರಾವಾಹಿ ನಿರ್ಮಾಣದತ್ತ ಕಿಚ್ಚ ಸುದೀಪ್. ಹೌದು, ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ಗಳ ಗಮನ ಈಗ ಕಿರುತೆರೆಯತ್ತ ಹರಿದಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈಗಾಗಲೇ ಒಂದು ಸೀರಿಯಲ್ ಅನ್ನು ತಮ್ಮ ಪತ್ನಿ ಹೆಸರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗ ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಸಹ ಧಾರಾವಾಹಿಯ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳುವ ಸುದ್ದಿ ಇದೆ. ಇವರ ಸಾಲಿಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸಹ ಸೇರ್ಕೊಂಡಿದ್ದಾರೆ. ಹೌದು, ಸುದೀಪ್ ಖಾಸಗಿ ಚಾನೆಲ್ ಒಂದಕ್ಕೆ ಸೀರಿಯಲ್ ಅನ್ನು ನಿರ್ಮಾಣ ಮಾಡ್ತಿದ್ದಾರೆ. ಕನ್ನಡದ ಎಲ್ಲ ದೊಡ್ಡ ದೊಡ್ಡ ನಟರು ಸೀರಿಯಲ್ ನಿರ್ಮಾಣದತ್ತ ಗಮನ ಹರಿಸಿರುವುದು ವಿಶೇಷ. ಪನೋರಮಾ ಚಿತ್ರೋತ್ಸವಕ್ಕೆ ಯೂಟರ್ನ್, ಅಲ್ಲಮ ಹರಿಕಥಾ ಪ್ರಸಂಗ.
ಹೌದು, ಗೋವಾದಲ್ಲಿ ನವೆಂಬರ್ 20 ನಡೆಯಲಿರುವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪನೋರಮಾ ವಿಭಾಗದಲ್ಲಿ ನಾಗಾಭರಣ ನಿರ್ದೇಶನದ ಅಲ್ಲಮ ಚಿತ್ರ, ಪವನ್ ಕುಮಾರ್ ನಿರ್ದೇಶನದ ಯೂಟರ್ನ್ ಚಿತ್ರ, ಅನನ್ಯ ಕಾಸರವಳ್ಳಿ ನಿರ್ದೇಶನದ ಹರಿಕಥಾ ಪ್ರಸಂಗ ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ. ವಿಜಯ್ ರಾಘವೇಂದ್ರ ರವರ ಎರಡು ಕನಸು ಹಾಡುಗಳ ಬಿಡುಗಡೆಯಾಗಿದೆ. ಹೌದು, ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರು ನಟಿಸಿರುವ ಎರಡು ಕನಸು ಚಿತ್ರದ ಹಾಡುಗಳನ್ನು ನಿನ್ನೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಿಡುಗಡೆ ಮಾಡಿದ್ದಾರೆ. ಹಾಡುಗಳಿಗೆ ಸ್ಟೀವ್ ಕೌಶಿಕ್ ರವರು ಸಂಗೀತ ಸಂಯೋಜಿಸಿದ್ದಾರೆ. ಮದನ್ ಎಂಬ ಹೊಸ ಪ್ರತಿಭೆ ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಇನ್ನುಳಿದಂತೆ ವಿಜಯ್ ರಾಘವೇಂದ್ರ ರವರಿಗೆ ಜೋಡಿಯಾಗಿ ಕಾರುಣ್ಯ ರಾಮ್ ಹಾಗೂ ಕೃಷಿ ತಪ್ಪಂದ ಕಾಣಿಸಿಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎರಡು ಕನಸು, ಎರಡು ಕನಸು ಅಂದ್ರೇ ಒನ್ ಟೈಮ್ ಎಲ್ರಿಗೂ 1974 ಎಲ್ಲಿ ಬರ್ತದೆ, ಆದರೆ ಈಗ ಮತ್ತೆ ಅದೇ ನೆನಪನ್ನ ಮತ್ತೆ ಬರಬೇಕು ಅಂತ 2016 ಎರಡು ಕನಸು ಅಂತ ಮಾಡಿದ್ದೀವಿ. ನಿನ್ನೆ ಶೀಘ್ರದಲ್ಲೇ ಬರ್ತೀವಿ. ಇವತ್ತು ಆಡಿಯೋ ಲಾಂಚ್ ಆಗಿದೆ. ಮೊದಲನೇದಾಗಿ ಎಲ್ರಿಗೂ ಭಾಳ ಭಾಳ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡು ಕನಸು ಸಿನಿಮಾ ನಮ್ಮ ಮದನ್ ಅವರ ಬಹಳ ಪ್ರೀತಿಯ ಬಹಳ ಕನಸಿನ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ನಂಬಿಕೆಯ ಚಿತ್ರ ಎರಡು ಕನಸು ಸಿನಿಮಾ. ಈ ಸಿನಿಮಾ ಕಥೆ ಹೇಳೋದ್ರಿಂದ ಹಿಡಿದು ಸಿನಿಮಾ ಟೈಟ್ಲ್ ಇಟ್ಟಾಗ ನನಗಾದಂಥ ಖುಷಿ ಜೊತೆ ಒಂದು ಆಶ್ಚರ್ಯ ಜೊತೆಗೆ ಒಂದು ಜವಾಬ್ದಾರಿ ಅನ್ನೋ ಒಂದು ಭಯ ಇದೆಯಲ್ಲ, ಇವೆಲ್ಲ ಇವತ್ತು ಒಂದು ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಆಡಿಯೋ ರಿಲೀಸು ಭಾಳ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಎಲ್ಲರ ಪ್ರೀತಿಯ ಪವರ್ ಸ್ಟಾರ್ ಅಪ್ಪು ಅವರು ಬಂದಿದ್ದರು, ಭಗವಾನ್ ಅಂಕಲ್ ಇದ್ದರು, ನಮ್ಮ ತಂದೆಯವರಿದ್ದರು, ಎಲ್ಲರೂ ಭಾಳ ಖುಷಿಯಿಂದ ಈ ಸಿನಿಮಾದ ಆಡಿಯೋ ಲಾಂಚ್ ಮಾಡಿದ್ದಾರೆ. ಸ್ಟೀವ್ ಕೌಶಿಕ್ ಅವರು ಈ ಸಿನಿಮಾಗೆ ಸಂಗೀತವನ್ನು ನೀಡಿದ್ದಾರೆ. ಚಿನಿ ಪ್ರಕಾಶ್ ಮಾಸ್ಟರ್ ಮತ್ತು ನಮ್ಮ ಕಲೈ ಮಾಸ್ಟರು, ಫೈವ್ ಸ್ಟಾರ್ ಗಣೇಶ್ ಮಾಸ್ಟರು, ಅವರೆಲ್ಲರೂ ಈ ಸಿನಿಮಾಗೆ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಎಸ್, ಎರಡು ಕನಸು ಅಂತ ಇವಾಗ ಬೆಂಕಿಪಟ್ಟಣ ಆದಮೇಲೆ ಸ್ಟೀವ್ ಕೌಶಿಕ್ ಅನ್ನೋ ಒಂದು ಕಾಂಬಿನೇಷನಲ್ಲಿ ನಾವು ಬರ್ತಾ ಇದ್ದೀವಿ. ಸೊ ನಂಗೆ ಈ ಸಿನಿಮಾ ಬಂದಾಗಲೂ ನನಗೆ ತುಂಬ ಖುಷಿ ಆಯಿತು, ಯಾಕಂದ್ರೆ ನಮ್ಮ ಎರಡನೇ ಸಿನಿಮಾ ಇದು. ಸೊ ಟೈಟಲ್ ಕೂಡ ಎರಡು ಅಂತ ಇತ್ತು. ಸೊ ಮತ್ತು ಲಾಸ್ಟ್ ಟೈಮು ಅದು ಏನಂತಾರೆ ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳುವಂಗೆ ಲಾಸ್ಟ್ ಟೈಮ್ ಅದು ರಾಜನ್ ನಾಗೇಂದ್ರ ಸರ್ ಮಾಡಿದ್ರು. ಇಟ್ ವಾಸ್ ಅ ಗ್ರೇಟ್ ಕಾಂಬಿನೇಷನ್ ಆಯಿತು. ಆ್ಯಂಡ್ ಈ ಸರಿನೂ ಇದು ಕಾಂಬಿನೇಷನ್ ಆಗೇ ವರ್ಕೌಟ್ ಆಯಿತು ನಮಗೆ, ಸ್ಟೀವ್ ಕೌಶಿಕ್ ಅನ್ನೋ ಕಾಂಬಿನೇಷನಲ್ಲಿ. ಸೊ ತುಂಬ ಒಂದು ನೊಟೇಷನ್ ವರ್ಕಿಂದ ಹಿಡಿದು ಲಾಟ್ ಆಫ್ ಟೆಕ್ನಿಷಿಯನ್ಸ್ ಆ್ಯಂಡ್ ತುಂಬ ಜನ ಮ್ಯೂಸಿಷಿಯನ್ಸ್ನ ಇನ್ವಾಲ್ವ್ ಮಾಡಿಕೊಂಡು ಅರೌಂಡ್ 250 ಮ್ಯೂಸಿಷಿಯನ್ಸ್ನ ನಾವಿಲ್ಲಿ ಈ ಸಿನಿಮಾದಲ್ಲಿ ನಾವು ಯೂಸ್ ಮಾಡಿದ್ದೀವಿ. ಪ್ಲಸ್ ಇಲ್ಲಿ ಈ ಸಿನಿಮಾದಲ್ಲಿ ಟೋಟಲಿ 5 ಸಾಂಗ್ ಇದೆ ಆ್ಯಂಡ್ 2 ಬಿಟ್ ಸಾಂಗ್ ಇದೆ. ನಮ್ಮ ಹೆಸರು ಅಶೋಕ್ ಅಂತ. ನಾವು ಈ ಫಿಲ್ಮ್ ತೆಗಿಬೇಕಾದ ನಮ್ಮ ಮಗ, ನಮ್ಮದು 3 ಸ್ಕೂಲ್ ನಡೆಸ್ತಾ ಇದ್ವಿ, ಸ್ಟರ್ಲಿಂಗ್ ಮೂವಿ, ಸ್ಟರ್ಲಿಂಗ್ ಸ್ಕೂಲ್ ಅಂತಿದ್ದ. ಅದೇ ಥರ ಸ್ಟರ್ಲಿಂಗ್ ಮೂವಿ ಅಂತ ನಮ್ಮ ಮಗ ಒಂದು ಫಿಲಮ್ ತೆಗಿಲೇಬೇಕು ಅಂತ ಹಠ ಹಿಡ್ದ. ಅದರಲ್ಲೇ ನಾನು ರಾಜ್ಕುಮಾರ್ ಭಾಳ ಅಭಿಮಾನಿ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಫಿಲಮಲ್ಲೇ. ನನಗೊಂದು ವಿದ್ಯಾಸಂಸ್ಥೆಗಳ ಒಂದು ರೂಟಲ್ಲಿ ಹೋಗ್ತಾ ಇದ್ದೆ. ನನ್ನ ಮಗ ಫಿಲಮ್ ತೆಗಿಲೇಬೇಕು, ನಾನು ರಾಜ್ಕುಮಾರ್ ಅಂದ ತಕ್ಷಣ ಭಾಳ ಖುಷಿಯಾಯಿತು ನನಗೆ. ಏನು, ನಾನು ರಾಜ್ಕುಮಾರ್ ಭಾಳ ಅಭಿಮಾನಿ, ಒಂದು ಫಿಲಮ್ ಕೂಡ ರಾಜ್ಕುಮಾರ್ ಫಿಲಮ್ ಬಿಡ್ತಿರಲಿಲ್ಲ, ಮನೆಯಲ್ಲಿ ಕದ್ದು ಬದ್ದು ಓಡ್ ನೋಡ್ಬಿಡ್ತಾ ಇದ್ದೆ. ಅಷ್ಟು ಒಂದು ಆಸೆಯಿಂದ ರಾಜ್ಕುಮಾರ್ ಅಂದ ತಕ್ಷಣ ಭಾಳ ಖುಷಿಯಾಯಿತು. ಅವ್ರ ಫ್ಯಾಮಿಲಿಯವರೊಬ್ಬರು ಇರುವಾಗ ನಟಿಸ್ತಾ ಇದ್ದಾರೆ ಅಂತಂದ ತಕ್ಷಣ ಏನಾಗಲಿ ಮಾಡಪ್ಪ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟೆ. ಭಗವಂತ ಒಳ್ಳೇದು ಮಾಡಿ, ಆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಮಾಡ್ತಾಯಿದೆ. ಫಿಲ್ಮು ಸಕ್ಸಸ್ ಆಗ್ತಾಯಿದೆ, ಭಾಳ ಚೆನ್ನಾಗಿ ಬರ್ತಾ ಅಂತ ನಂಬಿದ್ದೀನಿ. ದೇವ್ರು ಒಳ್ಳೇದು ಮಾಡ್ತಾ ಅಂತ ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ ನಮ್ಮ ಆಡಿಯೋ ಇದು ರಿಲೀಸ್ ಮಾಡ್ತಾ ಇದ್ದೀವಿ ಈಗ. ಇದು ಎಲ್ಲ ತುಂಬ ಲೈವ್ ಮ್ಯೂಸಿಕ್ಕೇ ನಾವು ನುಡಿಸಿದ್ದೀವಿ ಇದರಲ್ಲಿ. ಪ್ಲಸ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಯಾಕಂದರೆ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ಎಲ್ಲರ ಹತ್ರ. ಎರಡು ಕನಸದು ಹಳೆ ಸಾಂಗ್ ತುಂಬ ಎಲ್ಲರಿಗೂ ಇನ್ನೂ ಜ್ಞಾಪಕ ಇದೆ. ಸೊ ಅದೇ ಸ್ವಲ್ಪ ಅದೇ ಥರ ಮಾಡಬೇಕಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಿಕ್ಕಿದೆಲ್ಲ ನೀವು ಕೇಳಿಬಿಟ್ಟು ನೀವೇ ನಿಮ್ಮದು ಬ್ಲೆಸ್ಸಿಂಗ್ ಮಾಡಬೇಕು. ನಿಮ್ಗೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿವಾದದ ಸುಳಿಯಲ್ಲಿ ದುನಿಯಾ ವಿಜಯ್. ನಟ ದುನಿಯಾ ವಿಜಯ್ ರವರ ಅದೃಷ್ಟ ಚೆನ್ನಾಗಿಲ್ವೋ ತಿಳಿಯುತ್ತಿಲ್ಲ. ವಿಜಯ್ಗೆ ಹಾದಿಯುದ್ದಕ್ಕೂ ಎಡರು ತೊಡರುಗಳು ಎದುರಾಗುತ್ತಲೇ ಇದೆ. ಇದೀಗ ಮಾಸ್ತಿಗುಡಿ ಚಿತ್ರದ ನಿರ್ಮಾಪಕರ ಕುಟುಂಬ ಸದಸ್ಯರ ಮೇಲೆ ಹಲ್ಲೆ ಮಾಡಿರುವ ಆರೋಪಕ್ಕೆ ವಿಜಯ್ ಗುರಿಯಾಗಿದ್ದಾರೆ. ಆದರೆ ಈ ಬಗ್ಗೆ ನಟ ದುನಿಯಾ ವಿಜಯ್ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಈ ರೀತಿಯ ಕೆಲಸ ಮಾಡುವುದಕ್ಕೆ ಹೋಗಲ್ಲ, ನಾನು ಹಲ್ಲೆ ಮಾಡಿಲ್ಲ. ನಾನು ಮಾತ್ರವಲ್ಲ, ಬೇರೆ ಯಾರೂ ಕೂಡ ಹಲ್ಲೆ ಮಾಡಿಲ್ಲ. ಆದರೆ ನನ್ನ ಮೇಲೆ ಯಾಕೆ ಈ ತರಹ ಆರೋಪ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಾನು ಅವರ ಮನೆಗೆ ಹೋಗಿದ್ದು ನಿಜ, ಆದರೆ ಹಲ್ಲೆ ಮಾಡಿಲ್ಲ ಎಂದಿದ್ದಾರೆ ದುನಿಯಾ ವಿಜಯ್.
ಪ್ರಿಯಾಂಕಾ ಉಪೇಂದ್ರ ಬರ್ತ್ಡೇ ಪಾರ್ಟಿಯಲ್ಲಿ ಸ್ಟಾರ್ಸ್ಗಳ ಮೋಜು ಮಸ್ತಿ. ಹೌದು, ಉಪೇಂದ್ರ ಅವರ ಪತ್ನಿ ಸ್ಯಾಂಡಲ್ವುಡ್ನ ಮುತ್ತು ಚೆಲುವೆ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಇತ್ತೀಚೆಗೆ ತಮ್ಮ 39ನೇ ಹುಟ್ಟುಹಬ್ಬವನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅದ್ದೂರಿಯಾಗಿ ಆಚರಿಸಿಕೊಂಡ್ರು. ಈ ಸ್ಟಾರ್ ನಟಿಯ ಬರ್ತ್ಡೇಗೆ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ನಟರು ದಂಪತಿ ಸಮೇತರಾಗಿ ಆಗಮಿಸಿ ಪಾರ್ಟಿಯಲ್ಲಿ ಸಖತ್ ಎಂಜಾಯ್ ಮಾಡಿದ್ರು. ರೆಬೆಲ್ ಸ್ಟಾರ್ ಅಂಬರೀಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಶಿಲ್ಪಾ ಗಣೇಶ್, ಶ್ರೀಮುರುಳಿ, ಸೃಜನ್, ಲೋಕೇಶ್, ನಿರ್ಮಾಪಕ ಸೌಂದರ್ಯ ಜಗದೀಶ್, ಯಶ್ ಫ್ಯಾಮಿಲಿ ಸೇರಿದಂತೆ ಹಲವರು ಪ್ರಿಯಾಂಕಾ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಪೆಟ್ರೋಲ್ ಮುಗಿದರೆ ನಟರಾಜ ಸರ್ವಿಸ್, ಪಂಚರ್ ಆದರೆ ನಟರಾಜ ಸರ್ವಿಸ್. ಐನೂರು ಸಾವಿರ ರೂಪಾಯಿ ಹಳೆ ನೋಟಿಗೆ ನಟರಾಜ ಸರ್ವಿಸ್ ಚಿತ್ರ ನೋಡಬಹುದು. ಹೌದು, ಜನರನ್ನ ಥಿಯೇಟರ್ಗೆ ಸೆಳೆಯುವುದಕ್ಕೆ ನಟರಾಜ ಸರ್ವಿಸ್ ಚಿತ್ರತಂಡ ದಿಟ್ಟತೆಯ ನಿರ್ಧಾರ ಕೈಗೊಂಡಿದೆ. ಹಳೆ ನೋಟುಗಳ ನಿಷೇಧದ ಮಧ್ಯೆಯೂ ನಟರಾಜ ಸರ್ವಿಸ್ ಚಿತ್ರತಂಡ ಹಳೆ ನೋಟುಗಳನ್ನ ತೆಗೆದುಕೊಳ್ಳಲಿದೆಯಂತೆ. ತಮ್ಮ ಚಿತ್ರವನ್ನ ನೋಡಲು ಬರುವ ಪ್ರೇಕ್ಷಕರಿಗೆ ಅನುಕೂಲವಾಗಲಿ ಎಂಬ ಕಾರಣದಿಂದ ಈ ನಿರ್ಧಾರವನ್ನ ಕೈಗೊಂಡಿದ್ದು, ಚಿತ್ರ ಮಂದಿರಗಳಲ್ಲಿ ಹಳೆಯ 500,000 ಮುಖಬೆಲೆಯ ನೋಟುಗಳಿಗೆ ಟಿಕೆಟ್ ನೀಡಲು ಮುಂದಾಗಿದೆ. ನಟರಾಜ ಸರ್ವಿಸ್ ಇದೇ ವಾರ ಅಂದ್ರೆ ನವೆಂಬರ್ 17ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಈಗ ನೀನು 51ನೇ ಮರ್ಡರ್ ಮಾಡಬೇಕು. ತಂಗ್ಲನ್ನ ಉಪ್ಪಿನಕಾಯಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ? ನಟರಾಜ ಬರ್ತಾನಲ್ಲ, ಯಾ ಅಲ್ಲ ಯಾ ಅಲ್ಲ, ಇನ್ಯಾರಿಗೂ ನೆಮ್ಮದಿಗೆ ಇಲ್ಲ.